सिद्धं तपःसिद्धं सर्वसिद्धं शिवप्रदं स्वयं सिद्धमहं वंदे सिद्धारूढयतीश्वरं विद्याविनयसंपन्नं वीतरागं विवेकिनं वंदे वेदान्ततत्त्वज्ञं शिवानन्दभारतीशं अद्वैत सार्वभौम सुज्ञान चक्रवर्ती जगद्वंद जगद्गुरु सिद्धारूढ़ सद्गुरु गुरुनाथारूढ़ चरणारविंद नतमस्तकन सुक्षेत्र इंचल अधिष्ठात्र देवते जगद्गुरु सूर्य तपस्वी शिवयोगीश्वर कायक योगी सद्गुरु रेवण सिद्ध शिवयोगीश्वर वाक्सिद्धि पुरुष सिद्धराम शिवयोगीश्वर चरणारविंद नतमस्तकन अदे रीतिया नम निम्मेल आराध्य दैव विश्व कुटुंबी निराभारी देशिकोत्तम मतना नडदाड़ देवरंदे प्रख्यात पड़ी शंभुलिंग स्वरूपी सद्गुरु अपाजेवर अडिदावरी पड़मट्टु इंदिन दिवस श्रीमठदल्ली परमेश्वरीय परावतारी प्रख्यात पड़ी सद्गुरु श्री सिद्धराम शिवयोगीश्वर 37ನೇ पुण्याराधने तन्निमित्तवागि हम्मिकोळ्ळलागिरुव इंदिन ई कार्यक्रम विशेषतेयन्नु कुरितु एन के न्यूज़नवरु माहितियन्नु बित्तरिस्तिद्दारे महात्मरु साधु सदाशिवनागि जगत्तं बोधिसि तन्न निज पदवी नियुक्त श्रीमन् निजगुण शिवयोगिगळु हेळिद हागे आ परमात्मने निर्गुण निराकारनागिरतक्कंत परमात्मने सगुण साकार रूपवन्नु तोट्टु ई लोकवन्न जनरन्न भक्तरन्न उद्धार माडलिक्के आ भगवंतने साधु रूपदल्लि महात्मर रूपदल्लि अवतारवन्नु गैदु बंदिरुत्ताने अंत अवतारी पुरुषरल्लि सद्गुरु सिद्धराम शिवयोगीश्वररु ओब्बरु सद्गुरु सिद्धराम शिवयोगीश्वररु शिरहट्टी तालूकु हेब्बाळ ग्रामदल्लि सुसंस्कृत कुटुंबदल्लि अवतारगैदु चिक्क वयस्सिनल्लि वैराग्यवन्नु ताळि शिरहट्टि फकीर स्वामिगळ मठक्के होगि ಕೆಲಕಾಲ ಅಲ್ಲಿ ಇದ್ದು ಅಲ್ಲಿಂದ ಜಗದ್ಗುರು ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಆಗಮಿಸಿ ಸಿದ್ಧಾರೂಢರ ಸನ್ನಿಧಿಯಲ್ಲಿ ಹಲವು ಕಾಲ ವಾಸ ಮಾಡಿ ಸಿದ್ಧಾರೂಢರ ಆಶೀರ್ವಾದವನ್ನು ಪಡೆದುಕೊಂಡು ಅವರಿಂದ ವೇದಾಂತ ಹುಲಿ ಎಂಬ ಬಿರುದನ್ನು ಪಡೆದು ಲೋಕವನ್ನು ಸಂಚಾರ ಮಾಡುತ್ತಾ ಮಾಡುತ್ತಾ ಚುಳುಕಿ ಕವಿಗೆ ಬರುವಂತವರಾಗ್ತಾರೆ ಚುಳುಕಿ ಕವಿಯಲ್ಲಿ ಹಲವು ವರ್ಷಗಳ ಪರ್ಯಂತರವಾಗಿ ಆದಿಶಕ್ತಿ ಬಗಳಾಂಬೆಯ ಉಪಾಸನೆಯನ್ನು ಗೈದು ಆ ತಾಯಿಯ ಸಾಕ್ಷಾತ್ಕಾರವನ್ನು ಮಾಡಿ ಅಲ್ಲಿ ತಮ್ಮ ಸನ್ನಿಧಿಗೆ ಬರತಕ್ಕಂಥ ಭಕ್ತರಿಗೆ ಸಕಾಮಿ ಭಕ್ತರಾಗಿದ್ದರೆ ಅವರಿಗೆ ಭೋಗವನ್ನು ನಿಷ್ಕಾಮಿ ಭಕ್ತರಿದ್ದರೆ ಅವರಿಗೆ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡುವಾಗ ಒಬ್ಬ ಭಕ್ತರು ಸ್ವಗಲದ ಬಗ್ಗೆ ಅಜ್ಜ ಮಹಾರಾಜರ ಒಂದು ಜಾತ್ರೆಯ ಬಗ್ಗೆ ಹೇಳಿದಾಗ ಆ ಭಕ್ತರನ್ನು ಕರೆದುಕೊಂಡು ಸ್ವಗಲಕ್ಕೆ ಬರುವಂಥವರಾಗ್ತಾರೆ ಅದೇ ಸಮಯದಲ್ಲಿ ಶ್ರೀ ಶಿವಯೋಗೀಶ್ವರರ ಪರಮ ಶಿಷ್ಯರಾಗಿರ್ತಕ್ಕಂಥ ದಾಸೋಮೂರ್ತಿ ಪಾಕ್ಷಿದ್ಧಿ ಪುರುಷ ರೇವಯ್ಯಜ್ಜನವರು ಕೂಡ ಆ ಜಾತ್ರೆಗೆ ಬರುವಂಥವರಾಗಿರ್ತಾರೆ ಆ ಜಾತ್ರೆಯಲ್ಲಿ ಶಿವಯೋಗೀಶ್ವರರು ಮುಂದೆ ನಾನು ಇದೇ ರೂಪದಲ್ಲಿ ಅವತಾರವನ್ನು ಗೈದು ಬರುತ್ತೇನೆ ಎಂದು ಹೇಳಿದ ಹಾಗೆ ಆ ದಿವಸ ಸಿದ್ಧರಾಮ ಶಿವಯೋಗೀಶ್ವರರನ್ನು ನೋಡಿ ರೇವಣ ಸಿದ್ಧ ಶಿವಯೋಗೀಶ್ವರರು ನಿಶ್ಚಯ ಮಾಡ್ತಾರೆ ಆ ಶಿವಯೋಗೀಶ್ವರರೇ ಈ ರೂಪವನ್ನು ಧಾರಣ ಮಾಡಿಕೊಂಡು ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಕರೆದುಕೊಂಡು ಬಂದು ಕೊಳ್ಳೂರು ಹಾಗೂ ಇಂಚಲ ಮಠದ ಪೀಠಾಧಿಪತಿಗಳನ್ನಾಗಿ ಮಾಡುವಂಥವರಾಗ್ತಾರೆ
ಅಲ್ಲಿಂದ ಸಿದ್ದರಾಮ ಶಿವಯೋಗೀಶ್ವರರು ಇಂಚಲ ಹಾಗೂ ಎಡಹಳ್ಳಿ ಮಠದ ಪೀಠಾಧಿಪತಿಗಳಾಗಿ ವಾಕ್ಸಿದ್ಧಿ ಪುರುಷರಾಗಿ ಅನೇಕ ಲೀಲೆಗಳನ್ನು ಕವಾಡಗಳನ್ನು ಹಾಗೂ ಬಂದಂತ ಭಕ್ತರಿಗೆ ಜ್ಞಾನ ದಾಸೋಹವನ್ನು ಮಾಡಿ ಭಕ್ತರನ್ನು ಉದ್ಧಾರ ಮಾಡುವಂತವರಾಗಿದ್ದಾರೆ ಅವರ ಸನ್ನಿಧಿಗೆ ಬಂದಂತ ಭಕ್ತರು ಅವರು ವಾಕ್ಸಿದ್ಧಿ ಪುರುಷರಾಗಿರುವುದರಿಂದ ಅನೇಕ ಲೀಲೆಯನ್ನು ಅವರು ಮಾಡುವಂತವರಾಗಿದ್ದಾರೆ ಅನೇಕ ಪವಾಡಗಳನ್ನು ಮಾಡುವಂತವರಾಗಿದ್ದಾರೆ ಇವತ್ತಿನ ದಿವಸ ಯಾವಾಗ ಬಳ್ಳಾರಿಯಲ್ಲಿ ಅಲಕುಂದಿ ಮಠದಲ್ಲಿ ಸಿದ್ದರಾಮ ಶಿವಯೋಗೀಶ್ವರರು ಮಹಾನವಮಿ ಸಮಯದಲ್ಲಿ ಎಲ್ಲ ಭಕ್ತರನ್ನು ಒಡಗೂಡಿಕೊಂಡು ಅಲ್ಲಿ ಇರುವಾಗ ಒಂದು ಪವಾಡ ನಡೀತದೆ ಹುಣಸಿ ಗಿಡದ ಬುಡಕ್ಕೆ ಅನೇಕ ಭಕ್ತರು ಮಲಗುವಂಥವರಾಗಿರ್ತಾರೆ ಇದಕ್ಕಿದ್ದ ಹಾಗೆ ಸಿದ್ದರಾಮ ಶಿವಯೋಗೀಶ್ವರರು ಆ ಎಲ್ಲ ಭಕ್ತರನ್ನು ಆ ಗಿಡವನ್ನು ಬಿಟ್ಟು ಬರೀ ಈ ಕಡೆ ಅಂತ ಕರೆದಾಗ ಎಲ್ಲ ಭಕ್ತರು ಬರ್ತಾರೆ ಅವಾಗೇನಾಗ್ತದೆ ಅಂದ್ರೆ ಆ ಗಿಡ ಅಂತಕ್ಕಂಥದ್ದು ಬೀಳುವಂಥದ್ದಾಗ್ತದೆ ಆಮೇಲೆ ಇನ್ನೊಂದು ಸಲ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮ ಅದೇ ಹಲಕುಂದಿ ಮಠದಲ್ಲಿ ಕಾರ್ಯಕ್ರಮ ನಡೆದಾಗ ಸುತ್ತು ಕಡೆ ಮಳೆ ಆಗ್ತದೆ ಆದರೆ ಅಲ್ಲಿ ಮಳೆ ಅಂತಕ್ಕಂಥದ್ದು ಆಗೋದಿಲ್ಲ ಈ ರೀತಿಯಾಗಿ ಅವರು ಯಾರು ಅವರನ್ನು ನಂಬಿದಾರ ಗುರುವಿನನ್ನು ಯಾರು ನಂಬ್ತಾರ ಸ್ವರ್ಗಂ ವಾ ಧನಂ ವಾ ಧಾನ್ಯಂ ವಾ ವಿದ್ಯಾ ಪುತ್ರ ಸುಖಾನಿಚ ಎಂಬಂತೆ ಅವರು ಯಾರು ಅವರನ್ನು ನಂಬಿದಾರ ಅವರಿಗೆ ಎಲ್ಲ ಭೋಗವನ್ನು ಸ್ವರ್ಗವನ್ನು ಧನ ಧಾನ್ಯ ಸಂಪತ್ತು ಪುತ್ರ ಎಲ್ಲ ಸಂಪತ್ತನ್ನು ಕೊಟ್ಟು ಕಾಪಾಡುವಂಥವರಾಗಿದ್ದಾರೆ ಆದ್ದರಿಂದ ಅವರೊಬ್ಬ ಪವಾಡ ಪುರುಷರೂ ಹೌದು ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಜ್ಞಾನಿಗಳೂ ಹೌದು ಅಂಥ ಮಹಾಪುರುಷರ ಒಂದು ಪುಣ್ಯಾರಾಧನೆ ಇವತ್ತಿನ ದಿವಸ ಅವರ ಒಂದು ಚಿಂತನೆ ಅವರ ಆರಾಧನೆಯನ್ನು ಮಾಡಿ ನಾವು ನೀವೆಲ್ಲರೂ ಕೂಡ ಧನ್ಯರಾಗೋಣ ಇಂಥ ಸದ್ಬುದ್ಧಿಯನ್ನು ಸದ್ಗುರು ಅಪ್ಪಾಜಿಯವರು ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಹರಿ ಓಂ ತತ್ಸತ್.